ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ನನ್ನನ್ನು ಅಪಾರ್ಥ ಮಾಡಿಕೊಂಡು ಮಾತು ಬಿಟ್ಟವ್ರಿಗೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಇರೋರಿಗೆ ದುರಂಕಾರ ದಿಮಾಕು ದೌಲತಿಂದ ಮಾತು ಬಿಟ್ಟೋರ್ಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹೇಳ್ತಾ ಭೀಮಾ ನಮವಾಸೆ ದಿನ ಭೀಮನ ಟ್ರೈಲರ್ ರಿವ್ಯೂ ಮಾಡೋಣ ಬನ್ನಿ ಸೊ ನನ್ನ ಮಾತಾಡ್ತಿರುವಂತಹ ಸಿನಿಮಾದ ಟ್ರೈಲರ್ ಹೆಸರು ಬಂದ್ಬಿಟ್ಟು ಭೀಮಾ ಸೈನ್ಯ ಉಳಿಸ್ಕೊಳಕ್ ಸೊ ವೆಲ್ಕಮ್ ಬ್ಯಾಕ್ ನನ್ನ ಪ್ರಕಾರ ದುನಿಯಾ ವಿಜಯ್ ಅವರ ಡೈರೆಕ್ಷನ್ನಲ್ಲಿ ಈ ಸಿನಿಮಾ ಅವರೇ ಸ್ಕ್ರಿಪ್ಟ್ ಬರೆದು ಅವರೇ ಡೈರೆಕ್ಟ್ ಮಾಡಿ ಸೊ ಪ್ರೊಡಕ್ಷನ್ ಟು ಅನ್ಸತ್ತೆ ನಮ್ಮ ದುನಿಯಾ ವಿಜಯ್ ಅವರ ಸಲಗಾ ಸಿನಿಮಾ ನೋಡಿ ಸೈಕ್ ಆಗಿದ್ದುಂಟು ಅದು ಅದಲ್ಲಿರುವಂತಹ ಸಾಂಗ್ಗಳನ್ನು ಕೇಳಿ ಇನ್ನೂ ಸೈಕ್ ಆಗಿದ್ದುಂಟು ಆದರೆ ಭೀಮಾದಲ್ಲಿ ಸೈಕ್ ಸೈಕ್ ಸಾಂಗ್ ಕೇಳಿ ಇನ್ನೂ ಸೈಕ್ ಆಗಿದ್ದುಂಟು ನನ್ನ ಪ್ರಕಾರನೇ ಎರಡು ಸಾವಿರದ ಇಪ್ಪತ್ತ ಎರಡ ಇಪ್ಪತ್ತೊಂದು ಎರಡು ವರ್ಷ ಆಯ್ತು ಅನ್ಸತ್ತೆ ಸಲಗಾ ನೋಡಿ ಅವ್ರ ಡೈರೆಕ್ಷನ್ ನೋಡಿ ಅಪ್ಪ ಏನು ಗುರು ಇದು ಅಲ್ಟಿಮೇಟ್ ಇದೆ ಏನು ಡೈಲಾಗ್ಸು ಏನು ಆ್ಯಕ್ಷನ್ ಸೀಕ್ವೆಲ್ಸು ಏನು ಸಾಂಗ್ಸು ಅದು ನೋಡಿಬಿಟ್ಟು ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ನೆಕ್ಸ್ಟು ದುನಿಯಾ ವಿಜಯ್ ಅವ್ರದ್ದು ಅಂತ ಸೊ ಬರಲೇ ಇಲ್ಲ ಆಯಿತು ಜನವರಿಯಿಂದ ಅಪ್ಡೇಟ್ಸ್ ಕೊಡ್ತಾ ಬಂದರು ಸೊ ಒಂದು ಸಾಂಗ್ ಬಿಟ್ಟರು ಒಂದು ಟೀಸರ್ ಬಿಟ್ರು ಏನೇ ಬಿಟ್ಟರು ಒಂದು ಚೂರು ಹಿಂಟ್ ಕೂಡ ಬಿಟ್ಕೊಡ್ತಾ ಇರಲಿಲ್ಲ ಸೊ ನೆನ್ನೆ ಟ್ರೈಲರ್ ಬಿಟ್ಟರು ಅದು ಕೂಡ ಅಷ್ಟೇನು ಹಿಂಟ್ ನನಗೆ ಸಿಗಲಿಲ್ಲ ಬಟ್ ಏನಂತ ಅಂದರೆ ಸಮಾಜಕ್ಕೆ ಒಂದು ಸೂಪರ್ ಆಗಿರೋ ಮೆಸೇಜ್ ಕೊಡ್ತಾರೆ ಅನ್ನೋದ್ರಲ್ಲಿ ಫಿಕ್ಸು ಪ್ರಮೋಷನ್ಸ್ ನೋಡ್ತಾ ಇದೆ ಏನು ಗುರು ಆ್ಯಸ್ ಎ ಡೈರೆಕ್ಟರಾಗಿ ಹೇಳಬೇಕಂತ ಅಂದರೆ ನಾನಲ್ಲ ಸರ್ ಆ್ಯಸ್ ಅ ಡೈರೆಕ್ಟಾಗಿ ಹೇಳಬೇಕಂತಂದರೆ ಒಬ್ಬ ಅಲ್ಲಿ ಆ್ಯಕ್ಟ್ ಮಾಡೋದು ಒಂದು ವಿಷಯ ಆ್ಯಕ್ಟ್ ಮಾಡಿ ಅಲ್ಲೇ ಅದನ್ನು ಒಂದು ಸ್ಕ್ರಿಪ್ಟ್ ಮಾಡಿ ಡೈರೆಕ್ಟ್ ಮಾಡಿ ತಿರ್ಗಾ ಅಲ್ಲೇ ಆ್ಯಕ್ಟ್ ಮಾಡಿ ಮಾನಿಟ್ರ್ ನೋಡ್ತಾ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಬ್ರು ಡೈರೆಕ್ಟಾಗಿ ಅಲ್ಲಿ ಆ್ಯಕ್ಟು ಮಾಡಬೇಕಂತಂದರೆ ಆ ವ್ಯಕ್ತಿ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಬಿದ್ದಿರತ್ತೆ ಅದು ಒಂದು ಇಡೀ ಟೀಮ್ನ ಒಂದು ಜವಾಬ್ದಾರಿ ಆ ಒಬ್ಬ ಪರ್ಸನ್ ಮೇಲೆ ಇರುತ್ತೆ ಯಾಕೆ ಅಂತಂದರೆ ಅವರೇ ಡೈರೆಕ್ಟ್ ಮಾಡ್ತಾ ಇರೋದು ಅವರೇ ಆ್ಯಕ್ಟ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಸ್ಟ್ರಗಲ್ಲು ಅಷ್ಟಲ್ದೇ ಪ್ರಮೋಷನ್ ಕೂಡ ಮಾಡಬೇಕು ಒಬ್ಬ ಡೈರೆಕ್ಟ್ರಿಗೆ ಹೇಳಬೇಕಂತಂದರೆ ನಾನಲ್ಲ ಸರ್ ಎಷ್ಟೇ ಪ್ರಮೋಷನ್ ಮಾಡಿದ್ರೂ ಸಾಲಲ್ಲ ಅದು ಆ್ಯಕ್ಚುಲಿ ಯೂತ್ಸ್ಗಳ ಈಗಿನ ಜನ್ರೇಷನಲ್ಲಿ ನನ್ನ ಪ್ರಕಾರ ಕೊರೋನಾ ಟೈಮ್ ಅಂತ ಅಲ್ಲ ಈಗ ಸುಮಾರು ನೂರೈವತ್ತರಿಂದ ಇನ್ನೂರು ಹೆಚ್ಚು ಸಿನಿಮಾ ಥಿಯೇಟರ್ಸ್ಗಳು ಕ್ಲೋಸ್ ಆಗಿದೆ ಆಯಿತಾ ಈಗ ಭೀಮಾ ಬರ್ತಾ ಇರೋದಕ್ಕೋಸ್ಕರ ಮತ್ತೆ ರೀ ಓಪನ್ ಆಗ್ತಾಯಿದೆ ಅದು ಸಿಕ್ಕ ಹೊಟ್ಟೆ ಖುಷಿ ಆಯ್ತು ನನಗೆ ಮತ್ತು ಓಪನ್ ಆಗಬೇಕು ಸಿನಿಮಾ ಥಿಯೇಟ್ರ್ಗಳು ನಮ್ಮ ಜನ ಹೇಗೆ ಅಂತ ಅಂದರೆ ಓ ಟಿ ಟಿಗೆ ಬಂದಮೇಲೆ ಹೋಗೋದಲ್ಲ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಬೇಕು ಇನ್ನು ಈ ವಿಷಯದ ಮ್ಯೂಸಿಕ್ ಕಡೆ ಬರೋದಾದ್ರೆ ಚರಣ್ ರಾಜ್ ಅವರ ಮ್ಯೂಸಿಕ್ ಆ ಬಾ ಬಾ ಏನು ಮ್ಯೂಸಿಕ್ ಗುರುವೆ ಅಲ್ಟಿಮೇಟ್ ಬಿಡ್ತಾನೆ ಇದ್ರು ಸಾಂಗ್ನ ತಿಂಗಳ ಟೂ ಮಂತ್ಸ್ಗೆ ಒನ್ ಮಂತ್ಸ್ಗೆ ಬಿಡ್ತಾನೇ ಇದ್ದರು ಒಂದು ಸಾಂಗು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಅವಕಾಶವೇ ಕೊಟ್ಟಿಲ್ಲ ಅವರು ಅಲ್ಟಿಮೇಟ್ ಸಾಂಗ್ಸ್ ಅಲ್ಟಿಮೇಟ್ ಆ ಬಾಬ ಅದೊಂದಿದೆ ಆಡುಬಾ ಮಗನೇ ಈ ಈ ಬಾ ಮಗನೇ ಭೀಮಾ ಏನಾರು ಟೈಟಲ್ ಟ್ರ್ಯಾಕ್ ಇತ್ತು ಅಂತ ಅಂದರೆ ಈ ವಿಡಿಯೋ ಯಾರಾದರೂ ಟೀಮ್ ಅವರು ಈ ವಿಡಿಯೋ ನೋಡಿದರೆ ದಯವಿಟ್ಟು ಆ ಸಾಂಗ್ನ ರಿಲೀಸ್ ಮಾಡಿ ಆದಷ್ಟು ಬೇಗ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಇನ್ನು ಸಿನಿಮಾದ ಡೈಲಾಗ್ಸ್ಗಳು ಮಾತ್ರ ಅಲ್ಟಿಮೇಟ್ ಕಾಕ್ರೋಚ್ ಸುದಿ ಇದಾರೆ ಮಲಣ ಇದ್ದಾರೆ ಜೊತೆ ಮಲ್ಲಣ್ಣ ಇದ್ದಾರೆ ಹಾಗೆಯೇ ಡ್ರ್ಯಾಗನ್ ಮಂಜು ಅಚ್ಯುತ್ ಕುಮಾರ್ ರಂಗಣರಗು ಹಾಗೇನೇ ಹೊಸ ಕ್ಯಾರೆಕ್ಟರ್ಸ್ಗಳು ತುಂಬ ಇದೆ ಸೊ ಬೆಳಿಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿ ಆದಷ್ಟು ಬೇಗ ಬೆಳಿಬೇಕು ಇನ್ನು ಈ ಭೀಮಾ ಅಂತ ಸಿನಿಮಾ ಬಂದಾಗ ಈ ಸೀನ್ಸ್ಗಳು ನೋಡಿದಾಗ ಡ್ರಗ್ ಮಾಫಿಯಾ ಇದೆ ಈ ವಿಷಯದಲ್ಲಿ ಸಿನಿಮಾ ಮಂಡಳಿಯವ್ರು ಏನಿದ್ದಾರೆ ಸರ್ಟಿಫಿಕೇಟ್ ವಿಷಯ ಬಂತು ಅಂತ ಅಂದರೆ ಸಿನಿಮಾ ಏ ಸರ್ಟಿಫಿಕೇಟ್ ಆಗ್ಬೋದು ಅವರು ಹೇಳಕ್ಕೆ ಹೊಂಟಿರೋ ಸಂದೇಶನ ನಮಗೆ ತಲುಪ್ಲಿಕ್ಕೆ ಬಿಡಿ ಹಾಗಾದರೆ ಸೆನ್ಸರ್ ವಿಷಯಕ್ಕೆ ಬಂತು ಅಂತ ಅಂದರೆ ಅನಿಮಲ್ ಸಿನಿಮಾ ಇದೆಯಲ್ಲ ಅನಿಮಲ್ ಸಿನಿಮಾ ಫ್ಯಾಮಿಲಿ ಪೂರ್ತಿ ನೋಡ್ಬೋದಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದಾ ಹಾಂ ಎರ್ಡು ಸರ್ಟಿಫಿಕೇಟ್ ಅದು ಆ್ಯಕ್ಚುಲಿ ಅಲ್ಲ ಅನ್ಸುತ್ತೆ ಹಾಂ ಅನಿಮಲ್ ಸಿನಿಮಾ ಎಲ್ಲರೂ ನೋಡ್ಬೋದಾ ಏನು ಮೆಸೇಜ್ ಕೊಟ್ಟಿದ್ದಾರೆ ಅನಿಮಲ್ ಸಿನಿಮಾದಲ್ಲಿ ಸೊ ಆ ಈ ವಿಷಯಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಸೆನ್ಸರ್ ಕಟ್ ಮಾಡಿಬಿಡಿ ತುಂಬ ಸೀನ್ಸ್ಗಳು ಏನು ಗುರು ಅಂಡರ್ ರೈಟಿಂಗ್ ಎಲ್ಲಿದ್ದರೂ ಹೋಗಿ ನೋಡ್ತಾರೆ ಗುರು ಸಿನಿಮಾನ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ